फॉर यू जस्ट बॉर्न किड्स चॉइस एआरके गिरी सिल्क एंड सारी। अस्सलाम वालेकुम, नमस्कार, बीके न्यूज में आपका स्वागत है। मैं सैयद अमजद, आप देख रहे हैं बीके न्यूज। भारतीय जनता पार्टी ने अपनी आज 11 अप्रैल 2023 को पहले लिस्ट की, जिसमें बसो कल्याण से फिर एक बार बीजेपी ने शरणु सलगर को उम्मीदवार डिक्लेयर किया। शरणु सलगर को भारतीय जनता पार्टी की ओर से टिकट डिक्लेयर। बसो कल्याण के उम्मीदवार रहेंगे शरणु सलगर। ಭಾರತೀಯ ಜನತಾ ಪಾರ್ಟಿಗೆ ಒಬ್ಬ ಸಣ್ಣ ವ್ಯಕ್ತಿಗೆ ಎರಡನೇ ಬಾರಿ ಅವಕಾಶ ಕೊಟ್ಟಂತ ಈ ಶ್ರೇಷ್ಠ ಪಾರ್ಟಿಗೆ ಈ ನೆಲದಿಂದ ಬಸವ ಕಲ್ಯಾಣದ ಮಹಾಜನತೆಯ ಪರವಾಗಿ ತುಂಬ ಹೃದಯವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ। ಯಾವುದೇ ಕಾರಣಕ್ಕೂ ಅದು ಕೆಲವರು ಗೊಂದಲ ಸೃಷ್ಟಿಸಿದ್ರಷ್ಟೇ, ಸೂರ್ಯ ಹುಟ್ಟೋದು ಎಷ್ಟು ಸತ್ಯ ಇತ್ತು ಅಷ್ಟೇ ಸತ್ಯ ಶರಣು ಸಲಗರ್ ಭಾರತೀಯ ಜನತಾ ಪಾರ್ಟಿ। ಹಾಗಾಗಿ ಇವತ್ತು ತಾವು ನೋಡ್ತಾ ಇದ್ದೀರಿ, ನೀವು ಆ ಮಾಜಿ ಸಿಎಂ ಏನು ಹೇಳ್ತಾ ಇದ್ದೀರಿ, ಅವರಿಗೆ ಅವರೇ ಸೋತಂತ ಅವರಿಗೆ ಸೋಲ್ಸ್ ಕಳಿಸಿದಂತ ನೆಲ ಇದು। ಹೈಲೈಟ್ ಇಂಡಸ್ಟ್ರಿ ಎಎಸಿ ಬ್ಲಾಕ್ಸ್ Construct your dream home with quality products. Haji Builders and Developers, beautiful home for sale with all facilities. So Home Electronics, Home Appliance, Furniture. Our Tande Arya Sonsa. Our Tande Dharam Singhori Sonsa Danta Nela Ido. Our Magne Ki Sonsa Sonsa Kanta Ido. Yuri Yen Bhaad Dhoad Maati La. Nuru Kunuru. Isala Ileno Bharatiya Janata Party Karyakartaru. ಈ ಶರಣು ಸಲಗರನ್ನ ಸುಮಾರು 50,000 ಮತಗಳಿಗಿಂತ ಹೆಚ್ಚಿನ ವಿಶ್ವಾಸ ಇದೆ। ಇವರೇ ನನಗೆ ಅವಕಾಶ ಮಾಡಿಕೊಟ್ಟಿದ್ರು 18-20 ತಿಂಗಳ ಬಹುತೇಕ ನಾನು ಒಂದು ದಿವಸನು ಕೂಡ ಮನೆಯಲ್ಲಿ ಕೂಡಲಾರದೆ ಪ್ರತಿದಿನದ 24 ಗಂಟೆಗಳಲ್ಲಿ 18 ಗಂಟೆ ಹಗಲ ರಾತ್ರಿ ನಾನು ಕೆಲಸ ಮಾಡಿದ್ದೀನಿ। ಬಡವರ ಕಂಡಿರತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ। ಮನೆಯಲ್ಲಿ ಮನೆ ಕಳ್ಕೊಂಡ್ರು 15 ದಿವಸ ಸತತ ಮನೆ ಮನೆಗೆ ಹೋಗಿ ಅವರಿಗೆ ಸರ್ಕಾರದಿಂದ ಚೆಕ್ ಕೊಡ್ತಕ್ಕಂಥದ್ದು ನನ್ನ ವತಿಯಿಂದ ಕೂಡ ಧನ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ। ಇವತ್ತು ನಾನು ಹೇಳಿದ್ದೀನಿ, ದ ಡೈಮಂಡ್ ಟ್ಯಾಟೂ ಸ್ಟುಡಿಯೋ ಅಂಡ್ ಪ್ರೆಸ್ಸಿಂಗ್, ಗ್ವಾಲಿಯರ್ ಕಲೆಕ್ಷನ್, ಕಟ್ ಪೀಸ್ ಸೆಂಟರ್, ಶರಣು ಸಲಗರ್, ಶರಣು ಸಲಗರ್ ಬಸವ ಕಲ್ಯಾಣದಲ್ಲಿ ಎಲ್ಲಿವರೆಗೆ ಜೀವಂತ ಇರ್ತೀನೋ ಅಲ್ಲಿವರೆಗೆ ಬಸವ ಕಲ್ಯಾಣದ ಒಬ್ಬ ವ್ಯಕ್ತಿಗೂ ಕೂಡ ಉಪವಾಸ ಇರ್ಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂತ। ಹಾಗಾಗಿ ಇವತ್ತೇನು ಇಡೀ ನನ್ನ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ನಾಯಕರು ರಾಜ್ಯದ ನಾಯಕರು ಇವತ್ತೇನು ಶರಣು ಸಲಗರಿಗೆ ಕ್ಯಾಂಡಿಡೇಟ್ ಮಾಡ್ಯಾರಂದ್ರ ಶರಣು ಸಲಗರ್ ಕಡೆ ಏನು ನಾನು ದೊಡ್ಡ ಆಸ್ತಿವಂತಿಲ್ಲ, ಬಸವ ಕಲ್ಯಾಣದೊಳಗ ನನಗೊಂದು ಗುಂಟೆ ಹೊಲ ಇಲ್ಲ, ನಂದೇ ಆದಂತ ಒಂದು ಕೋಣೆ ಸ್ವಂತಿಲ್ಲ। ಇವತ್ತು ಯಾಕೆ ಟಿಕೆಟ್ ಕೊಟ್ಟರೆ ಅಂದ್ರೆ ನನ್ನ ಏನು ಹುಲಿ ಸಿಗುವಂತ ಕಾರ್ಯಕರ್ತರು ಶರಣು ಸಲಗರ್ ಹಿಂದ್ಗಡೆ ಹರ ಅಂತಕ್ಕಂಥದ್ದು ಮನೆಯಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಬಿಚ್ಚಿ ಮನಸ್ಸಿನಿಂದ ಹೇಳ್ತೀನಿ। ಹಾಗಾಗಿ ಈ ಟಿಕೆಟ್ ಶರಣು ಸಲಗರ್ ಸಲ್ತಕ್ಕಂಥದ್ದಲ್ಲ, ಎಲ್ಲ ಬಸವ ಕಲ್ಯಾಣ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಕೊಟ್ಟಂತ ಟಿಕೆಟ್ ಅದು। ಪ್ರದೀಪ್ ವಾತಡೆ ಗುಂಡುರೆಡ್ಡಿ ಅವರು ಕೂಡ ಆಕಾಂಕ್ಷಿಗಳಿದ್ರು, ಹೌದು, ಈಗ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಅವ್ರಿಗೆ ಕೆಲಸ ಮಾಡ್ತೀರಾ ಅಥವಾ? ಇದು ಬಹಳ ದೊಡ್ಡ ಪಕ್ಷ, ಇದು ಸಾಕಷ್ಟು ಜನ ಆಕಾಂಕ್ಷಿಗಳಿರೋದು ಸಹಜ। ಗುಂಡೂರೆಡ್ಡಿ ಇರ್ಬೋದು, ವಾತಡೆ ಇರ್ಬೋದು, ಭುಸಾರೆ ಇರ್ಬೋದು, ಮೂಳೆ ಸಾಹೇಬ್ರು ಇರ್ಬೋದು, ಅವರೆಲ್ಲರೂ ನನ್ನ ಜೊತೆ ಬಂದು ನನಗೆ ಗೆಲುವಿಗೆ ಅವರು ಹಗಲ ರಾತ್ರಿ ಶ್ರಮಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ।